ಅಂದ್ರೆ ಒಂದು ವಿಶೇಷ ಪ್ರಸಂಗದೊಳಗೆ ಆಡಿದ್ರೆ ಅದನ್ನೇ ಹಾ ಕಾರೋನೇಷನ್ ಆಗಿದ್ದು ಹಾ ಹಾ ಜಾರ್ಜ್ ಬಾದಶಾ ಕಾರೋನೇಷನ್ ದಿವಸ ಹತ್ತೊಂಬತ್ತರ ಹನ್ನೊಂದನೇ ಇಸ್ವಿ ಒಳಗೆ ಹನ್ನೊಂದನೇ ಸರಿ ಇಸ್ವಿ ಒಳಗೆ ಅಲ್ಲಿ ಮಾಮಲೆದಾರ ಕರೆಸಿ ನಮಗೆ ನಾಟಕ ಮಾಡಿ ತೋರಿಸ್ರಿ ಅಂದರೆ ನಮ್ಗೆ ಗೌರವ ಬರ್ತದೆ ಅಂತ ಯಾಕೆ ಹೋದ್ದು ಅಂತ ಮಾಡಿ ತೋರಿಸಿ. ಅಂತ ನೋಡ್ರಿ, ಇದಕ್ಕೆ ಒಂದು ಭೂಮಿಕೆ ಭಾಳ ಮನೋರಂಜಕವಾಗ್ಯದ. ಆಮೇಲೆ ಮುಂದೆ ಆವಾಗಿನಿಂದ ಈಗಿನ ತನಕ ಅಂದ್ರೆ ನೀವು ಒಟ್ಟು ಎಷ್ಟು ನಾಟಕ ಬರ್ದಿರಿ? ದೊಡ್ಡ ನಾಟಕ ಸಾಧಾರಣವಾಗಿ 13 ನಾಟಕ ಇರಬಹುದು. ಹಾಂ, ಅದ್ರ ಪೈಕಿ ಪತಿತೋದ್ವಾರ ನಾಟಕ ಕೊನೆದು. ಹಾಂ, ಅದು ಸಾಮಾಜಿಕನ ಅದ. ಅದು ಸಾಮಾಜಿಕ. ಹಾಂ, ಮತ್ತು ಐತಿಹಾಸಿಕ ಎಷ್ಟು ಬರ್ದಿರಿ? ಐತಿಹಾಸಿಕ ಒಂದು 3. ಹಾಂ, ವಜ್ರಮುಕುಟ ವಜ್ರಮುಕುಟ 1, ಮೋಹಲಹರಿ ಅಂತ ಹೇಳಿ 1, ಅಜ್ಞಾತವಾಸ ಅಂತ 1. ಹಾಂ, ಅಜ್ಞಾತವಾಸ ಅಂದ್ರೆ ಪೌರಾಣಿಕ ಏನಿದು? ಅಲ್ಲ, ಹಾಂ, ನಮ್ಮ ಈ ಕೃಷ್ಣದೇವರಾಯನ ಮುಚ್ಚಿಟ್ಟಿದ್ರು ಕೆಲ ವರ್ಷ. ಹಾಂ ಹಾಂ ಹಾಂ, ಕೃಷ್ಣದೇವರಾಯನ ತಂದೆ ನರಸಿಂಹರಾಜ ಅಂತಿದ್ದ, ಅವಾಗ ಅವನ ಮಗ ಇನ್ನೊಬ್ಬ ಇದ್ದ, ಅವನ ಪಟ್ಟ ಕೂಡಿಸ್ಬೇಕು, ಈ ಕೃಷ್ಣದೇವರಾಯನ ಕೂಡಿಸಬಾರ್ದು ಎಂಬ ಉದ್ದೇಶದಿಂದ ತಿಮ್ಮರ್ಸು ಅವನ ಕರೆದು ಈ ಕೃಷ್ಣದೇವರಾಯನ ಕೊಂದು ಅವನ ಕಣ್ಣುಗಳು ತಂದು ತೋರಿಸ್ಕೊಂಡಿಗೆ ಅಂತ ಅವ್ರು ಆರ್ಡರ್ ಮಾಡಿದ. ಆ ಪ್ರಕಾರ ಅವ ಈ ಹುಡುಗ ಭಾಳ ಚಲೋ ಇದ್ದಾನ, ಇವನ ಅರಸಾಗಲಿಕ್ಕೆ ಯೋಗಿದ್ದಾನ ಅಂತ ತಿಮ್ಮರ್ಸು ಕಂಡು ಅವ್ರಿಗೆ ಅಪ್ಪಾಜಿ ಅಪ್ಪಾಜಿ ಅಂತಿದ್ದರು. ಆ ಅಪ್ಪಾಜಿ ಅಂತ ತೊಗೊಂಡು ಹೋಗಿ ಅಲ್ಲಿ ಈ ಹಾನಗಲ್ನಲ್ಲಿ ತಂದಿಟ್ಟಿದ್ದ. ಅಲ್ಲಿ ಅವನು ಜೋಪಾನ ಮಾಡಿದ. ಹಿಂದಾಗಡೆಗೆ ಇವನು ಸತ್ತು ಹೋಗಿಬಿಟ್ಟು, ಈ ಹುಡುಗನು ಯಾರು ತಟ್ಟೆ ಕೂಡಿಸ್ಬೇಕು ಅಂತ ಮಾಡಿದ್ನೋ ಆ ಹುಡುಗನ ಸತ್ತು ಹೋದ. ಆಗ ಕೃಷ್ಣದೇವರ ಅಂತಂದು ಕೂಡಿಸಿದ. ಈಗ ಅವ ಅಜ್ಞಾತವಾಸದೊಳಗೆ ತಂದಿವಾಗ ಅಜ್ಞಾತವಾಸ ಇದ್ದಂಗೆ ಆಯಿತು, ಅದಕ್ಕೆ ಅಜ್ಞಾತವಾಸ ಅಂತ ಇಟ್ಟಿದ್ದ. ಮತ್ತು ಈ ಮಹಾಭಾರತದ ಕಥಾನಕಗಳನ್ನು ತಗೊಂಡು ನೀವು ಬರ್ದಿರಿ ನಾಟಕ? ಭಾರತ ಸಂಧಾನ ಅಂತ ಒಂದು ಬರ್ದೇನೆ. ಹಾಂ, ಮತ್ತು ವಿರಾಟ್ ಪರ್ವದೊಳಗಿನ ಕೊನೆ ಭಾಗ. ಉತ್ತರ ಗೋಗ್ರಹಣ. ಉತ್ತರ ಗೋಗ್ರಹಣ ಬರ್ದೇನೆ. ಹಾಂ, ಸಾಮಾಜಿಕ ಅಂಶ ಅಂತಂದ್ರೆ ಶಿಕ್ಷಣ ಸಂಭ್ರಮ, ಸ್ತ್ರೀಧರ್ಮ ರಹಸ್ಯ, ಶಿಕ್ಷಣ ಸಂಭ್ರಮ, ಪತಿತೋದ್ಧಾರ. ಪತಿತೋದ್ಧಾರ. ಹಾಂ, ಈ ಶಿಕ್ಷಣ ಸಂಭ್ರಮ ಮತ್ತು ಸ್ತ್ರೀಧರ್ಮ ರಹಸ್ಯದೊಳಗೆ ನೀವು ಸಾಧಾರಣ ಸಮಕಾಲೀನ ಸಾಮಾಜಿಕ ಚಿತ್ರ ಅದರೊಳಗೆ ಕೊಟ್ಟಿರಿ ಅಂತ ಕಾಣಿಸ್ತದೆ. ಹೌದು, ಅಂದ ಜನರಲ್ಲಿ ಇಂಗ್ಲೀಷ್ ಕಲಿಯಬೇಕೆಂಬುವಂಥ ಒಂದು ಹೌಸು, ಫ್ಯಾಷನ್ ಮಾಡ್ಬೇಕಂಬುವಂಥ ಒಂದು ಹಂಬಲ. ಹೌಸು, ಆ ಇಂಗ್ಲೀಷ್ ಕಲಿತು ಅವರ ಐಡಿಯಾಸ್ ಹೆಂಗೆ ಬದಲಾಗ್ತವೆ ಅನ್ನೋದು ಒಂದು, ಮತ್ತು ಹೆಣ್ಮಕ್ಕಳಲ್ಲಿ ಹೆಂಗೆ ಚಿತ್ರಕಲ್ಪನೆಗಳಾಗ್ತವೆ ಅನ್ನೋದು ಒಂದು. ಅಂದ್ರೆ ಸ್ತ್ರೀ ಶಿಕ್ಷಣ ಆವಾಗ ಒಂದು ಸ್ವಲ್ಪ ಏರಿಕೆ ಒಳಗೆ ಸ್ತ್ರೀ ಶಿಕ್ಷಣ, ಅದರಿಂದ ಏನೇನು ಪರಿಣಾಮ ಆಗ್ತವೆ, ಜನರ ಬಳಿ ಹ್ಯಾಂಗೆ ಹೆಂಗೆ ಅವು, ಅದರಿಂದ ನಾವೇನು ಕಲ್ಕೋತಕ್ಕದ್ದು ಏನೆಲ್ಲ ಕಥೆ ರೂಪದಿಂದ ತೋರಿಸಿದ್ರೆ. ನಿಮ್ಮ ಸುಧಾರಿಸೋಣ, ನಾವು ಸುಧಾರಿಸೋಣ, ಶ್ರೀಧರ್ಮ ರಹಸ್ಯದಾಗ ಅಲ್ಲ ಆ ಹಾಡು ನಾ ಕೇಳಿದ್ದು, ನಾಟಕ ನೋಡಿದ್ದು ನನಗೆ ಇನ್ನೂ ನೆನಪದ ನೋಡಿ. ಶ್ರೀಧರ್ಮ ರಹಸ್ಯ ಅಂದ್ರೆ ಸುಧಾರಿಸೋದು ಅಂತ ಅಂದ್ರೇನು? ಕುಡಿಯೋದು, ಡ್ರೆಸ್ ಹಾಕೊಂಬುದು, ಇವಕ್ಕೂ ಸುಧಾರಿಸೋದು ಅಂತ ಅರ್ಥ. ಅಂದ್ರೆ ಫ್ಯಾಷನ್ ಅಂದ್ರೆ ಸುಧಾರಣೆ, ಬುದ್ಧಿಯಿಂದ ಸುಧಾರಿಸೋದು ಅದಕ್ಕೆ ಸುಧಾರಿಸೋಣ ಸುಧಾರಿಸೋಣ ಅಂತ ಹಾಡಿದೆ ಅಂತ ಅದ್ರೊಳಗೆ ವಿಡಂಬನ ಭಾಳ ಚಂದ ಬಂದದ. ನೀವು ಸತ ಏನಾರ ಪಾರ್ಟ್ ಮಾಡಿದ್ರೆ? ನಾನು ಇಲ್ಲ. ನಿಮ್ಮ ತಮ್ಮ ಪಾರ್ಟ್ ಮಾಡ್ತಿದ್ರು, ಎಸ್ ಕೆ ಹುಲಿಗಳು ಅಂತ. ನಿಮ್ದೊಂದು ಅಮೇಚೂರ್ ಇವರು ಅಂತಂದ್ರೆ ಅವರೆಲ್ಲರೂ ಏನು ಬೇರೆ ಬೇರೆ ಕೆಲಸದೊಳಗಿದ್ದವರಿದ್ರು, ಕೆಲವು ಮಂದಿ ಸಾಲಿಗೆ ಹೋಗೋರಿದ್ರು, ಭಾಳ ಮಂದಿ ಕೆಲಸದವರಿದ್ದವರ ತಮ್ಮ ಮನೆ ತಮ್ಮ ಕೆಲಸ ಮಾಡ್ಕೊಂಡು ತಮ್ಮ ಊಟ ಮಾಡ್ಕೊಂಡು ಸಾಯಂಕಾಲಕ್ಕೆ ಬಂದು ತಾಲೀಮು ಮಾಡಿ ನಾಟಕ ದಿವಸ ನಾಟಕ ಅದು ಹೋಗ್ಬೇಕು. ಅಂದ್ರೆ ನೀವು ಟಿಕೆಟ್ ಹಚ್ಚ ನಾಟಕ ಮಾಡ್ತಿದ್ರಿ? ಹೌದು, ಗ್ಯಾದರಿಂಗ್ ನಾಟಕ ಇಲ್ಲ, ಗ್ಯಾದರಿಂಗ್ ಇಲ್ಲ, ಅದೇ ಇಲ್ಲದೇ ಇದ್ದಂಥ ನಾಟಕಗಳಿಗೆ ಮಾತ್ರ ಟಿಕೆಟ್. ಆ ಟಿಕೆಟ್ ಏನಾರು ಮಾರಾಟ ಮಾಡಿ ಬಂದದ್ದನ್ನೇ ನೀವು ಸ್ಟೋರ್ ಹಾಕಿದ್ದು. ಅದರಿಂದ ಶಾಲೆ ಸ್ಥಾಪನ ಮಾಡಿದ್ರಿ? ಮಾಡಿದ್ರಿ. ಆ ರೊಕ್ಕ ಏನು ಮಾಡ್ಬೇಕು ನೋಡ್ರಿ, ಅದಕ್ಕೆ ಅದು ಶಾಲೆ ಸ್ಥಾಪನ ಮಾಡಿದ್ದೆ. ಇವತ್ತು ನೋಡಿ ನಡು ನಡುವ ಅಂತ ನೋಡ್ರಿ, ಒಂದು ಅಮೇಚೂರ್ ಸಂಘ ಕಟ್ಟಿದ್ರಿ, ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿದ್ರಿ, ಇದು ನಿಜವಾದಂಥ ಒಂದು ವಿಧಾಯಕ ಕಾರ್ಯ ಅಂತ ಅಂತ ಹೇಳಬೇಕಿದ. ಹತ್ತೊಂಬತ್ತಾರು ಹನ್ನೊಂದನೇ ಇಸ್ವಿ ಅಂತಂದ್ರೆ ಆವಾಗ ಶಾಂತ ಕವಿಗಳಿದ್ರೇನು? ಇನ್ನು ಇದ್ರು ಇದ್ರ. ಹಾಂ, ಆವಾಗ ನಿಮ್ಮ ನಾಟಕ ನೋಡಿದ್ರೆ? ನೋಡ್ಯಾರ, ಮೂರ್ನಾಲ್ಕು ನಾಟಕ ನೋಡಿ, ಸ್ತ್ರೀಯರ ಮರಸು ನೋಡ್ಯಾರ ಅವರು ನೋಡ್ಯಾರ ಗದಿನಾಗ. ಗದಿನಾಗ ಬಂದು ಮುದ್ದಾಮ್ ಬಂದು ಅವ್ನು ನೋಡಿ ನಮ್ಗೆ ಶಾಬಾಸ್ ಕೊಟ್ಟ. ಹ್ಞೂ, ಆವಾಗಂದ್ರೆ ಅವರು ಹೊಂಬಳದಾಗಿದ್ರು ಕಾಣಿಸಲ್ಲ? ಇಲ್ಲ, ಅವ್ರು ರಿಟೈರ್ ಆಗಿದ್ರು. ರಿಟೈರ್ ಆಗಿದ್ರು. ಹಾಂ, ವಿದ್ಯಾರ್ಥಿ ಕೀರ್ತನ ಮಾಡ್ಕೋತ ಅಡ್ಡಾಡ್ತಿದ್ರು. ಹಾಂ, ಮತ್ತು ಮುದ್ರೇಡ್ಕರ್ ಕೃಷ್ಣಾರ ಅಂತ ನೋಡಿರ್ಬೇಕು ನಿಮ್ಮ ನಾಟಕ. ಕೃಷ್ಣಾರ ಪ್ರತಿಯೊಂದು ನಾಟಕಕ್ಕೆ ಬಂದರು. ಹಾಂ ಹಾಂ, ಮತ್ತು ನೀವು ಈಗ ನಾಟಕ ಬರೆಯೋದನ್ನು ನಿಲ್ಲಿಸಿ ಎಷ್ಟು ದಿವಸ ಆಯ್ತು? ಯಾವ್ದು ಅಗ್ದಿ ಇತ್ತೀಚಿನ ನಾಟಕ ಅಂದ್ರೆ? ಇತ್ತೀಚಿನ ನಾಟಕ ಅಂತ ತಿಳ್ಕೊಳ್ಳಂದ್ರೆ ಪತಿತೋದ್ಧಾರ. ಪತಿತೋದ್ಧಾರ ಅಂದ್ರೆ ಅದು ಬರೆದು ಭಾಳ ದಿವಸ ಆಗ್ತಾನೆ? ಹೌದು, 54 ಐವತ್ತೈದು.
ಅದ್ರ ಮೇಲೆ ಏನು ಬರ್ದಿಲ್ಲ ಆಗ ನಮ್ಮದು ಪಾರ್ಟಿ ಜನರೆಲ್ಲ ಸತ್ತು ಹೋಗ್ಬಿಟ್ರು ಯಾರು ಉಳಿಲಿಲ್ಲ ಅದಕ್ಕೆ ಬಂದ್ಬಿಟ್ಟು ಮತ್ತು ನೀವು ಗೀತೆಗಳನ್ನು ಬರ್ದಿರಿ ಅಂದ್ರೆ ಭಕ್ತಿ ಕನ್ನಡ ಮನ ಕೊರಗು ರಥೋತ್ಸವ ನಿಮ್ಮ ಗಜೇಂದ್ರ ಮೋಕ್ಷ ಗಜೇಂದ್ರ ಮೋಕ್ಷ ಕುಮಾರ ರಾಮ ಕುಮಾರಮಲ್ಲ ಜೋಕುಮಾರ ಮತ್ತು ಸೂರ್ಯಾಸ್ತ ವರ್ಣನೆ ಇವೆಲ್ಲ ಏನು ಷಟ್ಪದಿಯೊಳಗೆ ಬರ್ತೀರ ಷಟ್ಪದಿ ಮತ್ತು ಭಕ್ತಿ ಗೀತೆಗಳೇನವ ದಾಸರ ಕೀರ್ತನಗಳ ಕೀರ್ತನಗಳನ್ನೇ ಬರ್ತೀನಿ ಅದ ದಾಟಿಯೊಳಗನ ಅದ ದಾಟಿಯೊಳಗೆ ಆಮೇಲೆ ನಿಮ್ಮ ನಾಡಗೀತೆ ಉದಯವಾಗಲಿ ಬಗ್ಗೆ ನಮಗೊಂದು ಸ್ವಲ್ಪ ತಿಳ್ಕೊಬೇಕು ಅಂತ ಭಾಳ ಬೆಳಗಾವಿ ಒಳಗೆ ಕಾಂಗ್ರೆಸ್ ಆಯ್ತು ನೋಡ್ರಿ ಇಪ್ಪತ್ನಾಲ್ಕರಾಗ ಆಗ ಮಹಾತ್ಮ ಗಾಂಧಿಯವರು ಪ್ರೆಸಿಡೆಂಟ್ ಇದ್ದರು ಆಗ ಅಲ್ಲಿ ಆ ಕಮಿಟಿಯವರು ಒಂದು ಜಾಹೀರಾತು ಕೊಟ್ಟರು ಒಂದು ಗೀತೆ ಬೇಕಾಗ್ಯದ ಅದನ್ನು ಮಾಡಿ ಕಳಿಸ್ಕೊಡ್ರಿ ಅಂತ ಕಾಲ್ ಫಾರ್ ಮಾಡಿದ್ರು ನನಗೊಬ್ಬಂಗಲ್ಲ ಪ್ರಕಟಣೆ ಮಾಡಿದ್ರಿ ಪ್ರಕಟಣೆ ಮಾಡಿದರು ಆಗ ನಾನು ಒಂದು ಮಾಡಿ ಕಳಿಸ್ಕೊಟ್ಟೆ ನಂದು ಅಕ್ಸೆಪ್ಟ್ ಆಯ್ತು ಅವತ್ತು ಅದನ್ನು ಸುಬ್ಬಣ್ಣ ಮತ್ತು ಅವ್ನು ಗವಾಯಿಗಳು ಕೂಡಿ ಅವತ್ತು ಹಾಡಿದ್ರು ಅದನ್ನು ಅವಾಗ ನಂದು ಸೆಲೆಕ್ಟ್ ಆಗ್ಯದ ಅಂತ ತಿಳ್ಕೊಂಡೆ ಆನಂದ ಆಯ್ತು ಅಂದ್ರೆ ಹಾಗೆ ನೀವು ಕಾಂಗ್ರೆಸ್ ಸಭಕ್ಕೆ ಹೋಗಿದ್ರಿ ಹೋಗಿದ್ದೆ ನಿಮ್ಮ ಹಾಡು ಹಾಡೋದನ್ನ ನೀವು ನೋಡಿರಿ ಕೇಳಿರಿ ಕೇಳಿ ಬಂದೇನೆ ಅಂದ್ರೆ ಗಾಂಧೀಜಿ ಅವರ ಸಮ್ಮುಖದೊಳಗೆ ಈ ಹಾಡು ಹೇಳ್ಯಾರಲ್ಲ ಹೌದು ಗಾಂಧೀಜಿ ಅವ್ರಿಗೆ ಸ್ವತಃ ಮೆಚ್ಚುಗೆ ಆಗಿರ್ಬೇಕು ಈ ಹಾಡು ಏನಾಗ್ಯದ ಅಂದ್ರೆ ನೀವು ಕಂಡಿದ್ರೇನು ಗಾಂಧೀಜಿ ಅವ್ರನ್ನ ಆ ಸಂದರ್ಭದೊಳಗೆ ಇಲ್ಲ ಇಲ್ಲ ನೀವು ಹಂಗಾರೆ ದೂರ ಉಳಿದಿದ್ದೀರಿ ಅಂತ ಜನ ಎಲ್ಲ ಮೆಚ್ಕೊಂಡಿರ್ಬೇಕು ಅದನ್ನ ಯಾಕಂದ್ರೆ ಇವತ್ತಿನವರೆಗೂ ಅದು ನಾಡು ಹಾಡಾಗಿ ನಡ್ಕೊತ ಬಂದದ ಅಂತ ಅಂತಂದ್ಮೇಲೆ ಮುಂದೆ ಕಾಂಗ್ರೆಸ್ನೊಳಗೆ ಹಾಡಿದಂಥ ಈ ಒಂದು ಸ್ವಾಗತದ ಹಾಡು ನಾಡ ಹಾಡು ಮೆಚ್ಕೊಂಡು ಹೆಚ್ಚು ಇದಕ್ಕೆ ತಂದವರು ಅಂತ ಅಂತಂದ್ರೆ ಯಾರು ಮುದುವಡಿಕರ ಮುದುವಡಿಕರ್ ಕೃಷ್ಣರ ಹಾಂ ಹಾಂ ನೀವು ಉದಯವಾಗಲಿ ಹಾಡು ಹೆಂಗೆ ಕಲ್ಪನೆ ಮಾಡಿದ್ರಿ ಅಂದರೆ ನಿಮಗೆ ಐಡಿಯಾಸ್ ಹೆಂಗೆ ಬಂದವು ಅಂದರೆ ಈ ಪ್ರಕಟಣೆ ಓದಿದ್ರಿ ಓದಾಗಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಇಷ್ಟು ಚಂದ ಅಗ್ದಿ ಸುಲಿದ ಬಾಳೆಯ ಹಣ್ಣಿನಂದದೆ ಅಂತಾರಲ್ಲ ಹಂಗೆ ಇಂಥ ಲಲಿತ ಶೈಲಿಯೊಳಗೆ ಹೆಂಗೆ ಈ ಪ್ರಕಟಣೆ ಬಂತಲ್ಲ ಅದನ್ನ ನೋಡಿ ಆವಾಗ ನಾನು ಮಲೇರಿಯಾ ಬಂದು ಮಲ್ಕೊಂಡಿದ್ದೆ ಮನೆಯ ಹಾಸೆ ಹೇಳೋದು ಹೊತ್ತೊಂದು ಹೋಗ್ಬೇಕಲ್ಲ ಆಲೋಚನೆ ಹಾಕಿದೆ ಅಷ್ಟೊತ್ತಿಗೆ ಅದು ಬಂತು ಆ ಪ್ರಕಟಣೆ ಕಣ್ಣಿಗೆ ಬಂತು ನಮ್ಮ ಗುಡಿ ನಾಗಾಚಾರ ಅಂತೇಳಿ ನಮ್ಮಲ್ಲಿ ಪಾಠ ಅವ್ರು ಅದನ್ನ ತೋರಿಸಿದ್ರು ಇಲ್ಲಿ ನೋಡೋ ಹಿಂಗೆ ಬಂದದ ಆಗ ಅದನ್ನು ನೋಡಿಕೊಂಡು ಹಾಗೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿದ್ರೆ ಒಮ್ಮೆಗೆ ಅಲ್ಲಿ ಬಂದು ಬಿಡ್ತದೆ ಉದಯವಾಗಲಿ ಅಂತ ಬಾಯಿ ಬಂತು ಅಬ್ಬ ಹಂಗೆ ಮುಂದೆ ಕೂಡಿಸುತ್ತ ಆದ್ರೆ ಒಂದೆರಡು ಕಡೆನೂ ಸ್ವಲ್ಪ ಸ್ವಲ್ಪ ಪಾಠಾಂತರಗಳಾದಂಗೆ ಕಾಣಿಸ್ತಾವಲ್ಲ ಆಗ್ಯಾವ ಪಾಠಾಂತರ ಮಾಡ್ಯಾರ ಬೇರೆ ಬೇರೆ ಅಚ್ಚಿನೊಳಗೆ ಕೆಲ ಕೆಲವು ಕಡೆ ಕೆಲ ಕೆಲವು ಹೇಳ್ತೀನಿ ಒಂದು ದೊಡ್ಡ ಪಾಠಾಂತರ ಮಾಡ್ಯಾರ ಮೂರನೇ ನೋಟಿ ಒಳಗೆ ಮೂರನೇ ಸಾಲಿನೊಳಗೆ ಬದಲು ಮಾಡ್ಯಾರ ಅದರೊಳಗೆ ಆವಗಂ ಸ್ಫೂರ್ತಿಸುವ ಆವಗಂ ಸ್ಫೂರ್ತಿಸುವ ಕಬ್ಬಿಗರ ನಡೆ ಮಾಡು ಅಂತ ನನ್ನ ಶಬ್ದ ಅವರು ಆವಗಂ ಬಗೆಯ ನಗಿಸುವ ಕಬ್ಬಿಗರ ಹಾಡು ಅಂದರು ಅದರ ಅರ್ಥ ನನಗೇನು ಆಗಲಿಲ್ಲ ಆಯ್ತಾ ಇದು ನಾ ಹೇಳುದು ಅಂತ ತಿಳ್ಕೊಂಡು ಸ್ಫೂರ್ಣ ಕೊಟ್ಕೋತ ಆ ಕವಿಗಳು ವಿಮಾನದಾಗ ಕೂತು ನಡೆ ಮಾಡೋದು ವಿಮಾನ ಓಹೋ ವಿಮಾನ ಇದ್ದಂಗೆ ಅಂತ ನೀವು ಕಲ್ಪನೆ ಮಾಡಿರಲ್ಲ ಕಲ್ಪನೆ ಇಲ್ಲ ಶಬ್ದದ ವೆಂಕಟಂದು ಕಟ್ಟಿ ಅಂತ ತಿಳ್ಕೊಂಡು ಕನ್ನಡ ಪಂಡಿತರು ಇದ್ದಾರಲ್ಲ ಅವರು ಅದನ್ನ ಕಾಯಿ ಮಾಡ್ಯಾರ ವಿಮಾನ ಅಲ್ಲಿ ನಡೆ ಮಾಡು ನಡೆ ಮಾಡು ಅಂದ್ರೆ ವಿಮಾನ ಅಲ್ಲಿ ಅವ್ನು ಬುಕ್ ಅವ್ರ ಆರನೇ ಪುಸ್ತಕದೊಳಗೆ ಅದ ನೋಡ್ರಿ ನಡೆ ಮಾಡು ಅಂತ ಅದನ್ನ ಶಬ್ದ ತಗೊಂಡೆ ಮತ್ತೆ ನಮಗೆ ಪ್ರಾಸಕ್ಕೂ ಬಂತು ಆವಾಗ ಸ್ಫೂರ್ತಿ ನಡೆ ಮಾಡು ವೀರನಾರಾಯಣ ನೀವು ಇದಕ್ಕೆ ರಾಗ ತಾಳ ಎಲ್ಲ ಹಾಕೇ ಬರ್ತಿದ್ದ ಮತ್ತು ನಿಮ್ಗೆಲ್ಲ ಬೇರೆ ಈ ಭಕ್ತಿಯ ಗೀತೆಗಳಿಗೂ ಕೂಡ ನೀವು ರಾಗ ಧಾಟಿ ಹಾಕಿ ತಾಳ ಧಾಟಿ ಎಲ್ಲ ಹಾಕೇ ಬರ್ತೀರಿ ಅಂದ್ರೆ ಸ್ವತಃ ನೀವು ಹಾಡ್ತೀರೇನ ಇಲ್ರಿ ಧನಿ ಇಲ್ಲ ಧನಿ ಹೋಗ್ಯದ ಜಡ್ಡಾಗಿ ವೀಕ್ನೆಸ್ ಧನಿ ಬಿದ್ದು ಹೋಗ್ಬಿಟ್ಟು ನಾರಾಯಣರ ನೀವು ಶಿಕ್ಷಕರಾಗಿನೂ ಕೆಲಸ ಮಾಡಿರಲ್ಲ ಮಾಡೀನಿ ಇಲ್ಲಿ ವಿಕ್ಟೋರಿಯಾ ಸ್ಕೂಲ್ ನೋಡಿ ಮಾಡೀನಿ ಮತ್ತು ಅಲ್ಲೇ ಬೇಂದ್ರೆ ಅವ್ರು ನಿಮ್ಮ ಕಡೆ ಕಲ್ತದ್ದು ಅವ್ರು ಫೋರ್ತ್ ಸ್ಟ್ಯಾಂಡರ್ಡ್ ಒಳಗೆ ಹಿಂಗೆ ಫೋರ್ತ್ ಸ್ಟ್ಯಾಂಡರ್ಡ್ ಇಡೀ ಕ್ಲಾಸ್ ಮಾಸ್ಟರ್ ನಾನು ಇದ್ದಿದ್ದಿಲ್ಲ ಸಂಸ್ಕೃತ ಕಲಿಸ್ತಿದ್ದೆ ಹಿಂಗೆ ಆವಾಗ ಬೇಂದ್ರೆ ಅವರು ವಿದ್ಯಾರ್ಥಿ ಅಂತ ನೀವು ನೋಡಿದ್ರಿ ಇವರೊಬ್ಬ ದೊಡ್ಡ ಕವಿ ಆಗ್ತಾನಂತ ನಿಮ್ಗೆ ಅನಿಸುತ್ತೇನೆ ಇಲ್ಲ ಆವಾಗ ಹೆಂಗಿತ್ತು ಅವರ ಕ್ಲಾಸ್ ಬುದ್ಧಿಮತ್ತ ಅಂಬುದು ಹೆಂಗೆ ಬುದ್ಧಿ ಶಾಣೆ ಆಗ್ತಿದ್ರು ಮರ್ಚೆಂಟ್ ಆಫ್ ಇನ್ಸ್ಟ್ರ ಬ್ಯಾಸೇನಿ ಅಂತ ಪಾಠ ಮಾಡ್ಸೀನಿ ಅವ್ರ ಕಡೆಯಿಂದ ಹಿಂಗೇನ ಮತ್ತು ಯಾವ್ದಾದ್ರು ಒಂದು ಅಂತ ಕ್ವಶನ್ ಕೇಳಿ ಹೇಳಿಕೆ ನಾ ಹೇಳ್ತೇನೆ ರೀ ಮಾಸ್ತರ್ ಅಂತ ಹೇಳಿ ನಿಂದಿರ್ತಿದ್ರು ಇದೊಂದು ಕಣಕ್ಕೆ ನಿಂದಿರ್ಬೇಕು
ನೀವು ಬೆಳಗಾವಿ ಕಾಂಗ್ರೆಸ್ ಹೋಗಿದ್ದೆ ಅಂದ್ರಲ್ಲ, ಗಾಂಧೀಜಿಯವ್ರು ನೋಡಿದ್ದು ಅದೇ ಮೊದಲನೇ ಸಲ ನೀವು? ಇಲ್ಲ. ಮತ್ತೆ ಯಾವಾಗ ನೋಡಿದ್ರಿ? ನಾನು ಲಖನೌ ಕಾಂಗ್ರೆಸ್ಗೆ ಹೋಗಿದ್ದೆ 1916 ಇಸ್ವಿಯೊಳಗೆ. ಲಖನೌ ಕಾಂಗ್ರೆಸ್ ಹೋಗಿದ್ರೆ ಅವಾಗ ಹೋಗಿದ್ದೆ ನಾನು, ನಮ್ಮ ಕೆಲವು ಮಂದಿ ಕೂಡ ಹೋಗಿದ್ದೆ. ಅಂದ್ರೆ ಅಲ್ಲಿ ತಿಳಕರು ಬಂದಿದ್ರು ಅಂತ? ತಿಳಕರು ಬಂದಿದ್ರು, ಜಿನ್ನಾ ಬಂದಿರ್ಬೇಕು, ಜಿನ್ನಾ ಅಲ್ಲಿ ಬ್ರದರ್ಸ್ ಪ್ರೆಸೆಂಟ್ ಅಲ್ಲಿ ಬ್ರದರ್ಸ್ ಬಂದಿದ್ರು, ಮತ್ತು ಪಟ್ಟಾಭಿಷಿತಾರಮ್ಮ ಬಂದಿದ್ದ, ಶ್ರೀನಿವಾಸ ಶಾಸ್ತ್ರಿ ಬಂದಿದ್ರು, ಯಾರು ದೊಡ್ಡ 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 ಬಂದಿದ್ರು, ಬಿಪಿನ್ ಚಂದ್ರಪಾಲ ಅವ ಬಂದಿದ್ದ. ಅವಾಗ ಬಂದಾಗ ಇವರು ಗಾಂಧಿಯವರು ಆಫ್ರಿಕಾದಿಂದ ಬಂದ್ರು ಅಲ್ಲಿ, ಅದೇ ಆಗ ಕಾಂಗ್ರೆಸ್ ಕಾಲಕ್ಕೆ ಬಂದರು ಆಫ್ರಿಕಾದಿಂದ. ಬಂದ ಮೇಲೆ ಅವನ್ ಕರ್ಕೊಂಬಂದು ಶ್ರೀಜಿ ನನ್ನ ನಿಂದಿಸಿದ್ರು, ನಾಲ್ಕು ಮಾತು ಹೇಳ್ರಿ ಅಂತ. ಅವ್ರು ಬಂದ ಗಳಿಗೆ ಹಿಂದಿ ಶುರು ಮಾಡಿದ್ರು ಅವರು. ಈ ಜನರೆಲ್ಲ ಇಂಗ್ಲೀಷ್ 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 ಅಂದರು. ಸುಮ್ಮನೆ ನಿಂತ್ಕೊಂಡ್ಬಿಟ್ಟವ. ಮತ್ತೆ ಶುರು ಮಾಡಿದ್ರೆ ಮತ್ತೆ ಭೇ ಭಾಯಿಯೋ ಅಂತ ಶುರು ಮಾಡಿದೆ. ಮತ್ತೆ ಇಂಗ್ಲೀಷ್ ಇಂಗ್ಲೀಷ್ ಅಂದರು. ಅವಾಗ ಒಬ್ಬ ಯಾವ್ದು ನಿಂತ್ಕೊಂಡು ಹೇಳಿದರು, ಅವ್ರು ತಮ್ಗೆ ಯಾವ ಭಾಷೆ ಬರ್ತದೆ ಅವ್ರ ತಮ್ಮ ಮಾತಾಡ್ಕೊಂಡು ಪ್ರಮಾಣಿ ಕೊಡ್ಬೇಕು, ಹೆಂಗೆ ಗಂಧ ಹಾಕ್ಬಾರ್ದು ಅಂತ. ಅದು ಹಿಂದಿ ಒಳಗೆ ಮಾತಾಡುವಾಗ, ಹಿಂದಿ ಒಳಗೆ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ನಮ್ಮ ಹಿಂದೂಸ್ತಾನದ ಭಾಷೆ ಹಿಂದಿ ಅದ, ಅದಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ. ಗಾಂಧೀಜಿಯವರ ಬರವಣಿಗೆ ಆಗಲಿ, ಅವರ ವಿಚಾರ ಧೋರಣೆ ಆಗಲಿ, ಯಾವ ರೀತಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ? ಅವನ ವಿಚಾರಗಳು ನೋಡ್ರಿ ನನ್ನ ಮೇಲೆ ಪರಿಣಾಮ ಮಾಡಿತ್ತು ಅಂದ್ರೆ ಖಾದಿ. ನಮ್ಮ ದೇಶದ ವ್ಯಾಪಾರ ಪ್ರದೇಶದವ್ರಿಗೆ ಸಿಕ್ಕದೆ ಖಾದಿ ಉತ್ಪನ್ನ ಮಾಡಬೇಕು, ಅದನ್ನೇ ನಾವು ನಿರ್ಧಾರ ಮಾಡಬೇಕು, ನಮ್ಮ ಜನರಿಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಖಾದಿ ಏನು ಶುರು ಮಾಡಿದ, ಖಾದಿ ಅದು ಮಾತ್ರ ಪರಿಣಾಮ ಮಾಡ್ತದೆ. ನನಗೆ ಅವತ್ತಿನಿಂದ ಇವತ್ತಿಗೂ ಖಾದಿ ಅಲ್ಲ, ಇದು ನಮ್ಮ ಆರ್ಥಿಕ ಸ್ವಾವಲಂಬನದ ಮೂಲ ರಹಸ್ಯ ಅಂತ ಅವ್ರು ಹೇಳಿದ್ದು. ಖಾದಿ ಹಾಕೋತೇನೆ. ನೀವು ಇವತ್ತಿನವರೆಗೂ ಖಾದಿನೇ ವಾಪಸ್ ತಾ ಬಂದಿರಲ್ಲ? ವಾಪಸ್ ನೀವು ಹುಟ್ಟುವ ಮೊದಲ ಮಾತು ಗಿರಣಿ ಅದು, ದೇಶದ ಪರಂತು ಗಿರಣಿ ಅಂತ. ನನಗೆ ಇಲ್ಲ, ನೀವು ಖಾದಿ ಧೋತ್ರನ ಉಡೋದು ನೋಡಿ ನಾನು. ಅವ ಉಡ್ತೀನಿ ಈಗ, ತಡ್ಕೊಂಬ ಮಜ್ಜ ಭಾಳ ಆಗ್ತದೆ. ಒಳ್ಳೆಯದಾಗ.